ನಮಸ್ಕಾರ. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಯನಾಡು, ಇದರ ಮಡಿಕೇರಿ ತಾಲೂಕು. ಇದರ ಇಕೋ ಕ್ಲಬ್ಬಿನ ಸದಸ್ಯರಾದ ನಾನು ಗ್ರೀಷ್ಮಾ ಪಿ ಜೆ ದೊಡ್ಡಪತ್ರೆಗಿದ್ದು ಪರಿಚಯ ಮಾಡುತ್ತೇನೆ. ದೊಡ್ಡಪತ್ರೆ ಹಾಗೂ ಕರ್ಪೂರವಲ್ಲಿ, ಇದನ್ನು ಇಂಗ್ಲೀಷ್ನಲ್ಲಿ ಇಂಡಿಯನ್ ಬಾರೇಜ್ ಎಂದು ಕರೆಯಲಾಗುತ್ತದೆ. ಕರ್ಪೂರವಲ್ಲಿ ಎಂದು ಹೆಸರು ಬರಲು ಕಾರಣ ಇದು ಕರ್ಪೂರದ ಸುವಾಸನೆ ಹೊಂದಿದೆ. ಇದರ ಮೂಲ ದಕ್ಷಿಣ ಮತ್ತು ಪೂರ್ವ ಆಫ್ರಿಕಾ. ಭಾರತದಲ್ಲಿ ಇದರ ಬಳಕೆಗಿಂತ ದಕ್ಷಿಣ ಭಾರತದಲ್ಲಿ ಇದರ ಬಳಕೆ ಹೆಚ್ಚು. ಈ ಸಸ್ಯವು ಲ್ಯಾಮಿನೋಸಿ ಎಂಬ ಕುಟುಂಬಕ್ಕೆ ಸೇರಿದ್ದು ಇದರಿಂದಾಗಿ ಮನೆಮದ್ದು ಆಹಾರ ಮತ್ತು ಅಲಂಕಾರಕ್ಕೂ ಇದು ಆಗುತ್ತದೆ. ಹಾಗೂ ಈ ಗಿಡವು ಸುಮಾರು 30-90 cm ಎತ್ತರವಾಗಬಲ್ಲದು. ಇದರ ಎಲೆ ದೊಡ್ಡದು ಮತ್ತು ದಪ್ಪವಾಗಿರುತ್ತದೆ. ಇದರ ಎಲೆಗಳು ಕಡು ಸುವಾಸನೆಯನ್ನು ಹೊಂದಿದೆ. ದೊಡ್ಡಪತ್ರೆ ಎಲೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಶೀತ, ತಲೆನೋವು, ಜ್ವರ ಎಲ್ಲದಕ್ಕೂ ಉಪಯೋಗವಾಗುತ್ತದೆ. ಮತ್ತು ಚರ್ಮದಲ್ಲಿ ತುರಿಕೆ, ಅಲರ್ಜಿ ಆದರೆ ಈ ಎಲೆಯನ್ನು ಜಜ್ಜಿ ಹಾಕಿದರೆ ಕಡಿಮೆಯಾಗುತ್ತದೆ. ಚಿಕ್ಕ ಮಕ್ಕಳಿರುವ ಮನೆಯಲ್ಲಿ ಇದನ್ನು ಜಾಸ್ತಿ ಬೆಳೆಯುತ್ತಾರೆ. ದೊಂಡೆ ನೋವು ಇದ್ದರೆ ಇದರಲ್ಲಿ ಸ್ವಲ್ಪ ಜೇನುತುಪ್ಪ ಹಾಕಿ ತಿಂದರೆ ಕಡಿಮೆಯಾಗುತ್ತದೆ. ಶ್ವಾಸಕೋಶದ ಸಮಸ್ಯೆ ಇದ್ದರೆ ಇದನ್ನು ಒಂದು ಎಲೆ ತಿಂದರೂ ಕಡಿಮೆಯಾಗುತ್ತದೆ. ದೊಡ್ಡಪತ್ರೆ ಎಲೆಯನ್ನು ದಿನಕ್ಕೆ ಒಂದು ತಿಂದರೆ ಎಲ್ಲ ಸಮಸ್ಯೆಗಳೂ ಕಡಿಮೆಯಾಗುತ್ತದೆ. ಹೆರಿಗೆ ನಂತರ ಎದೆ ಹಾಲು ಹೆಚ್ಚಲು ಇದನ್ನು ನೀಡುತ್ತಾರೆ. ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ಅಂಶಗಳಿವೆ. ಇದರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಇದರಲ್ಲಿ ಈ ಎಲೆ ರಸವನ್ನು ಕುಡಿದರೆ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಹೀಗೆ ದೊಡ್ಡಪತ್ರೆ ಗಿಡವು ಹಲವಾರು ಸಮಸ್ಯೆಗಳಿಗೆ ಉಪಯೋಗವಾಗುತ್ತದೆ. ಧನ್ಯವಾದಗಳು.